ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಹಿಂದಿನ ತರಗತಿಯಲ್ಲಿ ಕಲಿತ ಪಾಠ ಅನ್ನೋ ಒಂದು ಪದ್ಯದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಯಾವ ಮಾಡಿದಂತಹ ತಪ್ಪು ಯಾವ ರೀತಿ ಅರಿವಾಗುತ್ತೆ? ಆ ಹುಡುಗ ನೋಡಿ, ಅವನ ಪಾಡಿಗೆ ಅವನು ಶಾಲೆಗೆ ಹೋಗಿದ್ದಿದ್ರೆ ಅವನಿಗೆ ಆ ತಾಪತ್ರಯನ ತಿರಲಿಲ್ಲ. ನಾಯಿ ಅವನ ಬೆನ್ನಿಂದ ಹೋಗ್ತಾ ಇರಲಿಲ್ಲ, ಅವನಿಗೆ ಏರಿಸಲು ಬಿಡ್ತಾ ಇರಲಿಲ್ಲ, ಓಡೋಗುವಂಥ ಪರಿಸ್ಥಿತಿ ಆತನಿಗೆ ಬಂತು. ಕೊನೆಯಲ್ಲಿ ಮಾಡಿದ ತಪ್ಪು ಅವನಿಗೆ ಅದು ತಪ್ಪು ಅಂತ, ಅವ್ನು ಮಾಡಿದ ಕೆಲಸ ತಪ್ಪು ಅಂತ ಅನ್ನೋ ಆತನಿಗೆ ಅನಿಸ್ಲೇ ಇಲ್ಲ. ಆ ಹುಡುಗನಿಗೆ ಯಾವಾಗ ಅನ್ನಿಸ್ತು? ಕೊನೆಯಲ್ಲಿ ಅವನು ಪಶ್ಚಾತ್ತಾಪ ಪಟ್ಟನಲ್ಲ, ನಾಯಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡಿ ಓಡಿ ಹೋದನ. ಆಗ ಆತನಿಗೆ ಅನ್ನಿಸ್ತು, ಅಯ್ಯೋ ಎಲ್ಲೋ ಮಲಗಿತ್ತು ಮರದ ಕೆಳಗಡೆ, ಅದು ಅದ್ರ ಪಾಡಿಗೆ ಅದು ಮಲಗಿತ್ತು. ಆದರೆ ನಾನು ಹೋಗಿ ಈ ಥರ ಕಲ್ಲೊಡ್ದಿದ್ದಕ್ಕೆ ತಾನೇ ಅದು ನನ್ನಿಂದ ಬಂತು ಅಂತ ಆತನಿಗೆ ಆಗ ಅವನಿಗೆ ತಪ್ಪಿನ ಅರಿವು ಆಯಿತು. ಹಾಗೆ ನಾವು ಮಾಡೋ ಕೆಲಸವನ್ನು ಮಾಡುವಾಗ ತಪ್ಪಿದ್ಯಾ ಸರಿ ಇದೆಯಾ ಅಂತ ಯೋಚನೆ ಮಾಡಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅಲ್ವಾ. ಹಿಂದಿನ ತರಗತಿಯಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ, ನೀವೀಗೆಲ್ಲ ಕಥೆಗಳನ್ನು ಕೇಳಿರ್ತೀರ, ಮತ್ತು ನೈಜ ಘಟನೆಗಳನ್ನು ನೀವು ಇವಾಗ ನೋಡ್ತಿರ್ತೀರ, ನೋಡ್ತಾನೂ ಇರ್ತೀರ. ಏನಿರ್ಬಹುದು, ಏನು ಸಾಹಸ ತುಂಬ ಹೈಟಲ್ಲಿ ಹೋಗ್ಬಿಟ್ಟು ಮೌಂಟೇನನ್ನು ಬೆಟ್ಟ ಗುಡ್ಡಗಳಿಂದ ಕೆಳಗಡೆಗೆ ಇಳಿಯುವಂಥದ್ದು, ಅಂದರೆ ರಕ್ಷಣೆಗೆ ಅವ್ರಿಗೆ ಏನು ಬೇಕೋ ಆ ಸೇಫ್ಟಿನೆಲ್ಲ ಇಟ್ಕೊಂಡಿರ್ತಾರೆ, ಆದರೂ ಅಂಥ ಪ್ರದೇಶಗಳಿಂದ ಕೆಳಗಡೆ ಹೋಗುವಂಥದ್ದು. ಮತ್ತು ನಮ್ಮ ಶಾಲೆಯಲ್ಲೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ ಶಿವತೇಜಸ್ ಅಂತ ಒಂದು ಹುಡುಗ ಏನು ಮಾಡಿದ್ದಾನೆ, 500 ಕಿಲೋಮೀಟರ್ಸ್ ಅಷ್ಟು ಓಡಿದ್ದಾನೆ ಅಲ್ಲ. ಅದು ಏನದು, ಆ ಹುಡುಗಂದು ಪ್ರತಿಭೆ ಇರ್ಬೋದು, ಆ ಪ್ರತಿಭೆನಲ್ಲಿ ಏನಂತೀವಿ ಅದನ್ನು ಸಾಹಸ ಅಂತ ಕರಿತೀವಲ್ವ. 5000 ಕಿಲೋಮೀಟರ್ ಓಡೋದ್ರೆ ಸುಮ್ಮನೆನಾ ಇಲ್ಲ ಅಲ್ವಾ? ಎಷ್ಟೊಂದು ಪ್ರತಿಭೆಗಳಿರುತ್ತಲ್ಲ, ಈ ಥರ ಸಾಹಸ ಪ್ರವೃತ್ತಿಗಳನ್ನು ಬೆಳೆಸ್ಕೊಳ್ಬೇಕು ಸಾಹಸಗಳು. ಈಗ ನಾನು ಯಾಕೆ ಸಾಹಸದ ಬಗ್ಗೆ ಹೇಳ್ತಾ ಇದ್ದೀನಿ, ಹಿಂದಿನ ತರಗತಿಯಲ್ಲಿ ಇದೇ ಪಾಠ. ಇಲ್ಲೊಂದು ಹುಡುಗಿ ಇದ್ದಾಳೆ, ಪುಟ್ಟ ವಯಸ್ಸಿನ ಹುಡುಗಿ, ಅವಳ ಸಾಹಸ ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ಪಾಠ ಏನು, ಪಾಠ ಎಷ್ಟು, 8 ಬಾಲಕಿಯ ಸಾಹಸ. ನಾನು ಯಾಕೆ ಹೇಳಿದೆ ಸಾಹಸ ಬಗ್ಗೆ ಹೇಳ್ಬೇಕಾಯ್ತಾ, ಸಾಹಸ ಕೇಳಿರ್ತೀರಾ, FB-ನಲ್ಲೆಲ್ಲ ನೋಡಿರ್ತೀರಾ, ಯೂಟ್ಯೂಬ್ಸಲ್ಲೆಲ್ಲ ನೋಡ್ತಿರ್ತೀರಾ, ನೈಜ ಘಟನೆಗಳಂದಾಗ ನೋಡ್ತಿರ್ತೀರಾ ಅಲ್ವಾ? ಏನೊಂದು ಸ ಜೀವನವಾಗಿ ಬತ್ತಿರೋನು ಹಾಗೂ ನಾ ಅಲ್ಲು ಕಿತ್ತಿಲ್ಲರೂ ಅವನ್ನ ಇಟ್ಕೊಂಡ್ರೆ ಅದು ಅವನ ಧೈರ್ಯ ಪ್ರವೃತ್ತಿ, ತುಂಬ ಎತ್ತರದಿಂದ ಕೆಳಗಡೆಗೆ ಹಾರುವಂಥದ್ದು, ಅತಿ ಎತ್ತರದ ಇಳಿಜಾರು ಬೆಟ್ಟಗಳನ್ನು ಮೇಲೆ ಹತ್ತುವಂಥದ್ದು, ಏನೋ ಅಪಾಯದಲ್ಲಿ ತುಂಬ ಹಾಳೆ ಇರುವಂತಹ ನೀರಿನಲ್ಲಿ ಯಾವುದಾದ್ರೂ ಯಾರಾದರೂ ಬಿದ್ದು ಪ್ರಾಣಾಪಾಯದಲ್ಲಿದ್ದರೆ ಅವ್ರನ್ನ ರಕ್ಷಣೆ ಮಾಡುವಂಥದ್ದು, ಜಲಪ್ರವಾಹ ಆಗುವಂತಹ ವೇಳೆಯಲ್ಲೆಲ್ಲ ಹೋಗಿ ಅವರ ಜೀವನ ಲೆಕ್ಕಿಸದೆ ಹೋಗಿ ಪ್ರಾಣವನ್ನು ಕಾಪಾಡುವ ರಕ್ಷಣೆಯನ್ನು ಮಾಡ್ತಾರಲ್ಲ, ಇವೆಲ್ಲ ಪ್ರವೃತ್ತಿಗಳನ್ನು ಸಾಹಸ ಅಂತ ಕರೆಯುತ್ತೆ. ಇಲ್ಲಿ ಈ ಹುಡುಗಿ ಯಾವ ರೀತಿ ಸಾಹಸ ಮಾಡಿದಾಳೆ ಅಂತ ತಿಳ್ಕೊಳ್ಳೋದಕ್ಕೂ ಮೊದಲೇ ಮೊದಲು ನಾವು ಈ ಪಾಠದಲ್ಲಿ ಬರುವಂತಹ ಒಂದಷ್ಟು ಪದಗಳ ಅಂಕಗಳನ್ನು ತಿಳ್ಕೊಳ್ತಾ ಹೋಗೋಣ. ಒಂದು ಮುಸ್ಸಂಜೆ ಅಂದರೆ ಸೂರ್ಯ ಮುಳುಗುವ, ಸೂರ್ಯ ಮುಳುಗುವ ನೋಡಿ ಇಲ್ಲೇ ಬರ್ತು ಪದಗಳು, ಇಲ್ಲೂ ಅರ್ಥ ತಿಳ್ಕೋಬೇಕು. ಸೂರ್ಯ ಮುಳುಗುವ ಹೊತ್ತು ಅಂದರೆ ಸಾಯಂಕಾಲ ಅಲ್ವಾ, ಸೂರ್ಯ ಮುಳುಗೋದು ಸಾಯಂಕಾಲ. ಹೊತ್ತು ಅಂದರೆ ಏನು, ಹೊತ್ತು ಅಂದರೆ ಸಮಯ. ಈ ಪದಕ್ಕೂ ಇಲ್ಲೇ ಅರ್ಥವನ್ನು ಬರೆದಿದ್ದೀವಿ. ಮುಸ್ಸಂಜೆ ಅಂದರೆ ಏನು, ಸೂರ್ಯ ಮುಳುಗುವ ಹೊತ್ತು. ಹೊತ್ತು ಅಂದರೆ ಏನು, ಸಮಯ ಅಂದರೆ ಸೂರ್ಯ ಮುಳುಗುವ ಸಮಯ. ಯಾವಾಗ ಸೂರ್ಯ ಮುಳುಗೋದು, ಸಾಯಂಕಾಲ. ಬೆಳಗ್ಗೆ ಮುಳುಗ್ತಾನೆ ಸೂರ್ಯ, ಇಲ್ಲ ಸಾಯಂಕಾಲ ಸೂರ್ಯ ಮುಳುಗುವಂಥದ್ದು. ಅರ್ಥ ಆಗ್ತಿದೆ ಅಲ್ಲ, ಮುಸ್ಸಂಜೆ ಅಂದರೆ ಸೂರ್ಯ ಮುಳುಗುವ ಹೊತ್ತು ಅಥವಾ ಸಮಯ. ನಂತರ ಸಮೂಹ, ಏನು ಸಮೂಹ ಅಂದರೆ ಗುಂಪು. ಒಬ್ರು ಇಬ್ಬರು ಇದ್ರೆ ಅದನ್ನ ಗುಂಪು ಅನ್ನಲ್ಲ, 3-4-5ಕ್ಕಿಂತ ಹೆಚ್ಚು ಒಂದೊಂದು ಕಡೆ 3-4 ಜನ ಈ ಥರ ಇರ್ತಾರಲ್ಲ ಅದನ್ನ ಗುಂಪು ಅಂತ ಕರೆಯುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಇಲ್ಲಿ ಹೆಚ್ಚಾಗಿರುವಂಥದ್ದು ಇನ್ನೆಲ್ಲ ಏನಂತೀವಿ, ಗುಂಪುಗಳು. ಒಂದನೇ ಗುಂಪು, ಎರಡನೇ ಗುಂಪು, 3ನೇ ಗುಂಪು, 4ನೇ ಗುಂಪು, 5ನೇ ಗುಂಪು ಅಂತ ಹೇಳುವಂಥದ್ದು ಗುಂಪು. ಸಮೂಹ ಅಂದರೆ ಏನು, ಒಟ್ಟಾಗೆ ಗುಂಪು. ನಂತರ ಪ್ರವಾಸಿ, ಪ್ರವಾಸಿ ಅಂದರೆ
ಪ್ರಯಾಣಿಕ ಪ್ರಯಾಣಿಕ ಅಥವಾ ಯಾತ್ರಿಕ ಅಂತ ಕರೀತೀವಿ ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟ್ ಕೊಟ್ಟವರನ್ನ ಟೂರಿಸ್ಟ್ ಅಂತ ಕರೀತಾರಲ್ಲ ಸೊ ಅದು ಪ್ರವಾಸಿ ಅಂದ್ರೆ ಪ್ರಯಾಣಿಕ ಅಥವಾ ಯಾತ್ರಿಕ ಅಂತ ಕರೀವಂತದ್ದು ಈಗ ನಾವು ಇಲ್ಲಿಂದ ನಾವು ಒಂದು ಮಲ್ಪೆ ಬೀಚ್ ಅನ್ನು ನೋಡಬೇಕು ಸೊ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ನಾವೇನು ಪ್ರವಾಸಿಗರು ಅಂತ ಇಲ್ಲೇ ಹತ್ರದಲ್ಲಿ ಸೋಮನಾಥಪುರ ಇದೆ ಅಲ್ಲಿಗೆ ಬೇರೆ ಬೇರೆಯವರು ಊರಿನವರೆಲ್ಲ ಬೇರೆ ದೇಶದವರೆಲ್ಲ ಬೇರೆ ಕಡೆದವರೆಲ್ಲ ಇಲ್ಲಿ ಬಂದು ನೋಡ್ತಿದ್ದಾರೆ ಅಂದ್ರೆ ಅವ್ರು ಏನವರು ಪ್ರವಾಸಿಗರು ಎಲ್ಲೆಲ್ಲಿ ಕಲೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಸ್ಥಳಗಳಿರುತ್ತೋ ಅಥವಾ ಪ್ರಕೃತಿಗೆ ಸೊಬಗನ್ನು ಸವಿಯೋದಕ್ಕೆ ಅವರು ಬಂದು ಎಲ್ಲ ತಾಣಗಳನ್ನು ತಾಣ ಸ್ಥಳಗಳನ್ನು ಭೇಟಿ ಕೊಡ್ತಾರಲ್ಲ ಅವ್ರನ್ನ ಪ್ರವಾಸಿಗರು ಯಾತ್ರಿಕರು ಅಂತ ಕರೀತಾರೆ ಇಲ್ಲ ನಂತರದ ಪದ ಸೆಳೆ ಸೆಳೆಯು ಅಂದರೆ ಎಳೆಯು ಎಳೆಯು ಅನ್ನೋದು ಪದಕ್ಕಿಂತ ನಮಗೆ ಅರ್ಥವಾಗುವಂಥದ್ದು ಆಕರ್ಷಿಸು ಅಪ್ಪ ಈ ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ ನಾನು ಆ ಹೂವನ್ನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ ಆ ಹೂವು ನನ್ನನ್ನು ಸೆಳೀತಾ ಇದೆ ನಾನು ತಾಜ್ ಮಹಲ್ಗೆ ಹೋಗ್ಬೇಕು ಆಗ್ರಾದಲ್ಲಿರುವಂಥ ತಾಜ್ ಮಹಲ್ಗೆ ಹೋಗ್ಬೇಕು ತಾಜ್ ಮಹಲ್ನ ನೋಡ್ಬೇಕಂತ ತುಂಬ ಆಸೆ ಆಗ್ತಿದೆ ಅದನ್ನು ಪಿಕ್ಚರಲ್ಲಿ ನೋಡಿದೆ ತುಂಬ ಚೆನ್ನಾಗಿದೆ ಅದು ಆಕರ್ಷಣೆ ಹೋಗ್ಬೇಕು ನೋಡಬೇಕು ಇರಬೇಕು ಅಂದರೆ ಒಂದು ಸುಂದರವಾಗಿರೋ ಗುಲಾಬಿ ನೋಡಿದ್ರೆ ಮತ್ತೆ ಮತ್ತೆ ಅದನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ ಮುದ್ದು ಮಕ್ಕಳ ಮುಖಗಳನ್ನು ನೋಡ್ತಾ ಇದ್ರೆ ನಮ್ಮ ಈ ಮಗು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಹೇಳ್ತಿರ್ತೀವಲ್ವ ಅದು ಸೆಳೆತ ಎಳೆಯೋದು ಅಂತ ಹೋದರೆ ಸೆಳೆತ ಸೆಳೆಯು ಎಳೆಯು ಆಕರ್ಷಿಸು ಒಂದೇ ಪದ ಇನ್ನು ನಂತರದ ಪದ ಪ್ರವಾಹ ಪ್ರವಾಹ ಅಂದರೆ ತುಂಬಿ ಹರಿಯುವಿಕೆ ತುಂಬಿ ಹರಿಯುವಿಕೆ ಅಂತಂದರೆ ಈಗ ಇದರಲ್ಲೇ ಒಂದು ಕೆರೆ ಅಂತ ತಿಳ್ಕೊಳ್ಳಿ ಓಕೆನಾ ಇದನ್ನು ಈಗಿರಲ್ಲ ಅದು ವಿಸ್ತಾರವಾಗಿರುತ್ತೆ ಆದರೆ ನನಗೆ ಉದಾಹರಣೆ ಕೊಡ್ತಾರೆ ನೀರಿನ ಮಟ್ಟ ಇಷ್ಟು ತುಂಬುತ್ತೆ ಅಲ್ವಾ ನೀರಿನ ಮಟ್ಟ ಇಷ್ಟು ಇದೆ ಆದರೆ ಇದನ್ನೂ ಮೀರಿ ನೀರು ಒಳಗಡೆಗೆ ಶೇಖರಣೆ ಬೇರೆ ಕಡೆಯಿಂದ ಬರ್ತಿದ್ದಾಗ ಈ ನೀರೇನಾಗುತ್ತೆ ಕೆಳಗಡೆ ಫ್ಲೋ ಆಗುತ್ತೆ ಬೇರೆ ಕಡೆ ಅದು ಹೋಗುತ್ತೆ ಈ ಅಗ್ಗದ ನೀರು ಹೇಗೆ ಹೋಗುತ್ತೆ ಊರುಗಳಲ್ಲಿ ಕೆರೆ ಹಳ್ಳ ಮಳ್ಳ ಬೆಟ್ಟ ಗುಡ್ಡಗಳನ್ನೆಲ್ಲ ಆವರಿಸ್ಕೊಳ್ಳುತ್ತೆ ಇದನ್ನ ಪ್ರವಾಹ ಅಂತ ಕರೆಯುವಂಥದ್ದು ತುಂಬ ರಸವಾಗಿ ಬಂದು ನೀರು ಊರೊಳಗಡೆಯಿಂದ ಸೇರುವಂಥದ್ದು ಪ್ರವಾಹ ಅಂದ್ರೆ ಏನು ತುಂಬಿ ಹರಿಯುವಂಥದ್ದು ಈಗೆಲ್ಲ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ ಅಂದ್ರೆ ಈ ಕೊರೋನಾ ತಕ್ಷಣ ಪ್ರವಾಹದ ಭೀತಿ ಅಂತ ಬಂತು ಮಳೆಗಳಲ್ಲಿ ಮಳೆಯಿಂದ ಪ್ರವಾಹ ಬಂತು ಮಳೆಗಳು ಮನೆಗಳೆಲ್ಲ ಕೊಚ್ಚಿ ಹೋಯಿತು ಬೆಳೆ ನಾಶ ಆಯ್ತು ಅನ್ನೋದೆಲ್ಲ ನೋಡ್ತಿರ್ತೀರಲ್ವ ನ್ಯೂಸ್ನಲ್ಲಿ ನಂತರ ಆರನೇ ಪದ ಏನು ಚಿತ್ಕಾರ ಚೀತ್ಕಾರ ಚಿತ್ಕಾರ ಚೀತ್ಕಾರ ಚೀಕಾರ ಚಿತ್ಕಾರ ಚಿತ್ಕಾರ ಅಂದ್ರೆ ಹರಚುವುದು ಹರಚುವಿಕೆ ಏನಂತ ಕೂಗೋದು ಯಾರಾದ್ರೂ ಇದ್ದೀರಾ ಕಾಪಾಡಿ ಎಲ್ಲಿದ್ದೀರಾ ಬನ್ನಿ ಒಂದೊಂದ್ಸಲ ಜೋರಾಗಿ ಒಂದೊಂದು ಬಾರಿ ಎರಡೆರಡು ಬಾರಿ ಕಿಚ್ಕೋತೀವಲ್ಲ ಅಚ್ಚೆ ಅಚ್ಚೆ ಇರ್ತೀವಲ್ಲ ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ಯಾರಿದ್ದೀರಾ ಯಾರಾದ್ರೂ ಕಾಪಾಡಿ ಅಲ್ವಾ ಈ ಥರದ್ದು ಕಿರ್ಚುವಂಥದ್ದು ಒಬ್ಬೆ ಹೊಡೆಯುವಂಥದ್ದು ಅಂತ ನಂತರ ಏಳನೇ ಪದ ಕೊಚ್ಚೆ ಕೊಚ್ಚೆ ಪದದ ಅಂತ ಹೊಡೆತ ವಸ್ತು ಕೊಚ್ಚೆಯನ್ನು ಪದದ ಅಂತ ಕೊಳೆತ ವಸ್ತು ಈಗ ನಾವು ಏನು ಹೇಳ್ತೀವಿ ನೀರೆಲ್ಲ ಬಂದಿರುತ್ತೆ ಹಳ್ಳಗಳಲ್ಲೆಲ್ಲ ನೀರು ಶೇಖರಣೆ ಆಗಿದ್ರೆ ಅದು ತುಂಬಿರುತ್ತೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಆಗಿರುತ್ತೆ ಅಂದರೆ ಅದೇ ನೀರು ಮತ್ತೆ ಮತ್ತೆ ಎಲ್ಲನೇ ಬರ್ತಿದ್ರೆ ಅದು ಕೊಚ್ಚೆ ಕಾ ನೋಡ್ಕೊಂಡು ಬಾ ಅಲ್ಲಿ ಕೊಚ್ಚೆ ಇದೆ ಬದಿ ಇದೆ ಹೇಳ್ತೀವಲ್ವ ಅಂದರೆ ತುಂಬ ಗಲೀಜಾಗಿರುವಂಥದ್ದು ನಂತರ ಸಂದೇಶ ಸಂದೇಶ ಮಹತ್ವದ ಮಾತು ಮಹತ್ವದ ಮಾತು ಮಾತೆ ಎಲ್ಲ ಮಾತಾಡ್ತಾರೆ ಆದರೆ ಮಹತ್ವದ ಅದಕ್ಕೊಂದು ಅರ್ಥಪೂರ್ಣತೆ ಇರುವಂತಹ ಮಾತುಗಳನ್ನ ಹೇಳ್ಬೇಕಲ್ವಾ ಈಗ ಪಾಠ ಎಲ್ಲ ಮಾಡ್ತೀವಿ ಪಾಠದಲ್ಲಿ ಸತ್ವ ಏನಿರಬೇಕು ಅಲ್ಲೇ ಅಡಕವಾಗಿರ್ಬೇಕು ಅದು ವಿಸ್ತಾರವಾಗಿರ್ಬೇಕು ಅರ್ಥ ಆಗ್ಬೇಕು ಆ ಥರ ಮಹತ್ವ ಸಂದೇಶ ಈಗ ಸ್ವಾಮಿ ವಿವೇಕಾನಂದರವರು ಸ್ವಾಮಿ ವಿವೇಕಾನಂದರು ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಒಂದು ಮಾತಿನ ವಾಕ್ಯವನ್ನು
ಜಾಗರೂಕರಾಗಿ ಅಂತ ಹೇಳಿದರು ಅಲ್ವಾ. ಎಲ್ಲಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹೇಳಿ ಎದ್ದೇಳಿ, ನೀವು ಸುಮ್ಮನೆ ಕೂತಿದ್ರೆ ಏನ್ ಕೆಲಸನೂ ಆಗಲ್ಲ. ನಿಮ್ಮ ಗುರಿ ಏನಿದೆಯೋ ಆ ಗುರಿಯನ್ನ ಸಾಧಿಸೋವರೆಗೂ ನಿಮ್ಮ ಚಲನ ಬಿಡಬೇಡಿ, ನಿಮ್ಮ ಮಟನ ಬಿಡಬೇಡಿ ಅಂತ ಯುವ ಪೀಳಿಗೆಗೆ ಒಂದು ಸಂದೇಶವನ್ನ ನೀಡಿದ್ದಾರೆ. ಇದು ಮಹತ್ವದ ಮಾತಲ್ವಾ? ನೀವು ಸುಮ್ಮನೆ ಕೂತಿದ್ರೆ ಕೆಲಸ ಆಗಲ್ಲ, ಮಾತಾಡ್ತಾ ಇದ್ರೆ ಕೆಲಸ ಆಗಲ್ಲ. ನಿಮ್ಮ ಗುರಿ ಏನು ಅನ್ನೋದನ್ನ ತಿಳ್ಕೊಬೇಕು, ಆ ಗುರಿಯ ಕಡೆ ನೀವು ಹೋಗ್ತಾ ಇರ್ಬೇಕು ಅಷ್ಟೇ ಅಲ್ಲ. ಇದು ಸಂದೇಶ ಅಂದ್ರೆ ಮಹತ್ವದ ಮಾತು. ಇನ್ನ ನಂತರ ಒಂಬತ್ತನೇ ಪದ ಮಿತ್ರಣ ಬಲಹೀನ. ಮಿತ್ರಣ ಅಂದ್ರೆ ಬಲಹೀನ ದುರ್ಬಲ. ಮಿತ್ರಣ ಅಂದ್ರೆ ಏನು? ಬಲಹೀನ ದುರ್ಬಲ ಅಂದ್ರೆ ಶಕ್ತಿ ಇಲ್ಲದೆ ಇರುವಂಥದ್ದು. ಈಗ ಮೂರು ದಿನ ನಾಲ್ಕು ದಿನ ನಾವು ಊಟ ಮಾಡಲಿಲ್ಲ ಅಂತಂದ್ರೆ ನಾವು ಶಕ್ತಿಯಾಗಿರ್ತೀವ ಇಲ್ಲ? ಒಂದಿನ ಊಟ ಮಾಡಲಿಲ್ಲ ಅಂದ್ರೆ ಈಗಾಗ್ಬಿಟ್ಟಿರುತ್ತೆ ಮುಖ. ಇನ್ನು ಮಾರನೇ ದಿನಕ್ಕೂ ಊಟ ಇಲ್ಲ ಅಂದ್ರೆ ಏದೇಳಕ್ಕೂ ಆಗಲ್ಲ. ಸ್ವಲ್ಪ ಎದ್ದು ನಿಂತ್ಕೋತೀವೇನೋ, ಐದು ನಿಮಿಷನೂ ನಿಂತ್ಕೊಳ್ಳಲ್ಲ, ಬಿದ್ದೋಗ್ತೀವಿ. ಇನ್ನು ನಂತರ ಮೂರನೇ ದಿನ ಆಯಿತು. ಮೂರನೇ ದಿನಕ್ಕೆ ಏನಾಗುತ್ತೆ? ಮತ್ತೆ ನಮಗೆ ನಿಲ್ಲೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ನಾಲ್ಕು ದಿನ ಆಯಿತು, ಐದು ದಿನ ಆಯಿತು, ನಮಗೆ ಶಕ್ತಿ ಕುಂದೋಯ್ತು. ಎದೋಳೋದಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ದುರ್ಬಲ ಅಂದರೆ ಶಕ್ತಿ ಇಲ್ಲದೆ ಇರುವಂಥದ್ದು. ನಂತರ ಕೊಂಡಾಡು 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 ಅಂದರೆ ಹೊಗಳು, ಪ್ರಶಂಸೆ. ಈಗ ನೀವು ಯಾರಾದರೂ ಕನ್ನಡದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತಂಕ ಈಗ ಎರಡು ಟೆಸ್ಟ್ ಆಗಿದೆ ಅಲ್ವಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅದೊಂದಾಗಿದೆ, ಮತ್ತು ಎಫ್ ಒನ್ ಟೆಸ್ಟು ಕೂಡ ಆಗಿದೆ. ಯಾರು ಟ್ವೆಂಟಿಗೆ ಟ್ವೆಂಟಿ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ತೊಗೊಂಡಿರ್ತಾರೋ ಆಗ ನಾವೇನು ಹೇಳ್ತೀವಿ, ನೋಡಿ ಇಂಥ ವಿದ್ಯಾರ್ಥಿ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ, ಗುಡ್ ಅಂತ ಹೇಳ್ತಾ ಇರ್ತೀವಿ. ಅಲ್ವಾ, ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನೇ ತಗೊಂಡಿದ್ದಾರೆ ಅಂತ ನಾವು ಹಲವಾರು ಬಾರಿ ಹೇಳ್ತಾ ಇರ್ತೀವಿ, ಪ್ರಶಂಸೆ ನೀಡ್ತಾ ಇರ್ತೀವಿ, ಕೊಂಡಾಡ್ತಿರ್ತೀವಿ ಅಲ್ವಾ. ಇದೇ ರೀತಿ ಮುಂದಿನ ಪರೀಕ್ಷೆಗಳಲ್ಲೂ ನೀವು ಹೀಗೆ ಪೂರ್ಣಾಂಕವನ್ನು ಗಳಿಸು ಅಂತ ಕೊಂಡಾಡ್ತಾ ಇರ್ತೀವಲ್ಲ, ಹೇಳ್ತಾ ಇರ್ತೀವಲ್ಲ, ಅದನ್ನು ಹೊಗಳುವಂಥದ್ದು, ಕೊಂಡಾಡುವಂಥದ್ದು, ಪ್ರಶಂಸೆಯನ್ನು ಮಾಡುವಂಥದ್ದು ಅಂತ. ಇನ್ನು ನಂತರ ಕಷ್ಟದ ಎದೆಗುಂದು. ಎದೆಗುಂದು ಅಂದರೆ ಧೈರ್ಯ ಕಳೆದುಕೊಂಡು. ಎದೆಗುಂದು ಅಂದ್ರೆ ಧೈರ್ಯ ಕಳ್ಕೊಳ್ಳೋದು. ಈಗ ನಾನು ಎಲ್ಲೋ ಒಂದು ಟೂರ್ಗೆ ಹೋಗಿದ್ದೀವಿ, ಯಾವುದೋ ಪ್ರವಾಸ ಸ್ಥಳಕ್ಕೆ ಹೋಗಿದ್ದೀವಿ, ಎಲ್ಲರ ಜೊತೆನಲ್ಲಿ ಪಿಕ್ನಿಕ್ ಹೋಗಿದ್ದೀವಿ, ಅಲ್ಲಿ ನಾನು ಮಿಸ್ ಆಗ್ಬಿಟ್ಟಿದ್ದೀನಿ, ನಾನೇನಾಗಿದ್ದೀನಿ ಮಿಸ್ ಆಗ್ಬಿಟ್ಟಿದ್ದೀನಿ, ನಾನು ಕಾಡೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಒಂದಿನ ಆಯಿತು ಅಲ್ಲ, ಬೆಳಿಗ್ಗೆ ಹೋಗಿ ಸೇರಿಕೊಂಡೆ, ಸಾಯಂಕಾಲ ಆಯಿತು, ಯಾರೂ ನನ್ನನ್ನು ಹುಡ್ಕೊಂಡು ಬರಲಿಲ್ಲ, ಯಾಕಂದರೆ ಮಿಸ್ ಆಗಿಬಿಟ್ಟಿದ್ದೀನಿ. ಮತ್ತೆ ಇನ್ನೊಂದು ದಿನ ಆಯಿತು, ಮಾರನೇ ದಿನ ಬಂತು, ನಾನಿನ್ನೂ ಅಲ್ಲೇ ಇದ್ದೀನಿ. ನನಗೇನಾಗ್ತಿದೆ, ನನ್ನ ಧೈರ್ಯ, ಅಯ್ಯೋ ನನ್ನ ಹುಡುಕ್ತಿಲ್ಲ, ನಾನು ಎಲ್ಲೋ ಮಿಸ್ ಆಗಿಬಿಟ್ಟಿದ್ದೀನಿ, ನಾನು ಇಲ್ಲೇ ಇದ್ಬಿಡ್ತೀನೇನೋ, ಭಯ ಆಗ್ತಿದೆ, ಕಾಡು ಮತ್ತೆ ಕತ್ಲೆ, ಏನಾಗ್ತಿದೆ, ನಡುಕ ಶುರುವಾಗ್ತಿದೆ, ಭಯ ಆಗ್ತಿದೆ, ನನ್ನ ಧೈರ್ಯ ಎಲ್ಲ ಏನಾಯಿತು, ಹೊರಟೋಗ್ಬಿಡ್ತು, ಈ ಕಾಡಿನಲ್ಲಿ ನಾನು ಹೇಗಿದ್ದೀನಿ, ಕ್ರೂರ ಪ್ರಾಣಿಗಳಿರುತ್ತೆ ಅಂತ ಧೈರ್ಯ ಕಡಿಮೆ ಆಗುತ್ತಲ್ಲ, ಅದನ್ನು ಎದೆಗುಂದು. ಎದೆಗುಂದದೆ ಅದಕ್ಕೇ ದೇ ಇದು ನದ್ದು ದೇ ಆಗ್ಬಿಟ್ರೆ ಏನಿರುತ್ತೆ, ಧೈರ್ಯ ಗುಂದದೆ, ಯಾವುದೇ ಏನೇ ಬಂದರೂ ಓಹ್ ನಾನು ತಪ್ಪಿಸ್ಕೊಂಡಿದ್ದೀನ, ಇರಲಿ ನಾನೇ ದಾರಿ ಹಿಡ್ಕೊಂಡು ಹೋಗ್ತೀನಿ, ಇದು ಎದೆಗುಂದದೆ, ಧೈರ್ಯವನ್ನು ಕಳೆದುಕೊಳ್ಳದೆ, ಎದೆಗುಂದು ಧೈರ್ಯ ಹೊರಟೋಗ್ಬಿಡ್ತು ಇಲ್ಲ ಅಂತ ಅರ್ಥ ಆಗ್ತದೆ ಅಲ್ಲ. ಇಲ್ಲ ನಂತರ ಬರ್ತದ ನನಸು ಸತ್ಯ ನಿಜ. ನನಸು ಅಂದರೆ ಸತ್ಯ ನಿಜ, ಸತ್ಯ ಹೇಳ್ತಾ ಇದ್ದೀರಾ. ಈಗ ನೋಡಿ, ಈಗ ಒಂದು ಎಫ್ ಎ ಒನ್ ಟೆಸ್ಟ್ ಆಗಿದೆ ನಮಗೆ, ನೀವು ಮನೆ ಮೇಲೆ ಕುತ್ಕೊಂಡು ಬರೀತಾ ಇರ್ತೀರಾ, ನೋಡಿ ಮಕ್ಕಳ ಯಾರು ನೋಟ್ಸ್ನ ಓಪನ್ ಮಾಡಿ ಬರೀಬಾರ್ದು ಅಲ್ವಾ, ಯಾರು ನೋಟ್ಸನ್ನ ನೋಡಿ ಬರೀಬಾರ್ದು, ಪ್ರಾಂಪ್ಟಾಗಿ ಬರೀಬೇಕು ಅಂತ ಹೇಳಿರ್ತೀವಿ. ಕೆಲವರು ನೋಡ್ಕೊಂಡು ಬರ್ದಿರ್ತೀರ, ಆಗ ನಾವು ಮತ್ತೆ ಕೇಳ್ತೀವಿ ಏನಂತ, ಮಕ್ಕಳ ನೋಡ್ಕೊಂಡು ಬರ್ದಿದ್ದೀರಾ, ನಿಜ ಹೇಳಿ ಅಂದಾಗ ನೀವೇನು ಮಾಡ್ತೀರಾ, ಸತ್ಯವನ್ನೇ ಹೇಳ್ತೀರಿ ಅಲ್ವಾ. ಅದು ಸತ್ಯ
ಸತ್ಯವನ್ನು ನಿಜ ಸತ್ಯ ನಿಜ ಎರಡು ಒಂದೇ ಅಲ್ಲೇ ನನಸು ಅನ್ನೋ ಪದ ಮಾತ್ರ ನೀವು ಈಗ ಹೊಸದಾಗಿ ಕೇಳ್ತಾ ಇರುವಂತದ್ದು ಸತ್ಯ ನಿಜ ನೀವು ಕೇಳಿರ್ತೀರ ಇದು ನನಸು ನನಸು ಅಂದ್ರೆ ಸತ್ಯ ಕನಸು ನನಸು ಕನಸು ನನಸಾಯ್ತು ನಾನೇನೋ ರಾತ್ರಿ ಕನ್ನಡ ಎಕ್ಸಾಮ್ ಅಲ್ಲಿ ಟೆಸ್ಟ್ ಅಲ್ಲಿ ನಾಳೆ ನಿಡೋ ಟೆಸ್ಟ್ ಅಲ್ಲಿ 20ಕ್ಕೆ 20 ಪಡ್ಕೋತೀನಿ ಅಂತ ಕನಸು ಕಂಡಿದ್ದೆ ಮ್ಯಾಮ್ ನೀವು ಕೊಟ್ಟಿದ್ರಿ ಪೇಪರು ತುಂಬಾ ಈಸಿ ಆಗಿತ್ತು ಮ್ಯಾಮ್ ಅದರಂತೆಯೇ ನೀವು ನಂಗೆ 20ಕ್ಕೆ 20 ಮಾರ್ಕ್ಸ್ ಕೊಟ್ಟಿದ್ದೀರಾ ಮ್ಯಾಮ್ ನನ್ನ ಕನಸು ನಿಜ ಆಗ್ಬಿಡ್ತು ಮ್ಯಾಮ್ ಹೇಳ್ತೀರಲ್ಲ ಯಾರು ಈ ತರ ಕನಸು ಕಾಣಲ್ಲಲ್ಲ ಕನ್ನಡ ಟೆಸ್ಟ್ ಅಲ್ಲಿ 20ಕ್ಕೆ 20 ಅಂತ ಆದ್ರೆ ಎಲ್ಲೋ ಒಂದ್ ಕಡೆ ಭರವಸೆ ಇದೆ ನೀವು ಈ ತರ ಕನಸು ಕಾಣ್ತೀರಾ ಅಂತ ಆಯ್ತಲ್ಲ ಇಷ್ಟು ಪದಗಳ ಅರ್ಥ ಆಯ್ತು ಮತ್ತೊಮ್ಮೆ ಹೇಳ್ತೀನಿ ಮಕ್ಕಳ ಮುಸ್ಸಂಜೆ ಸೂರ್ಯ ಮುಳುಗುವ ಹೊತ್ತು ಸಮೂಹ ಗುಂಪು ಪ್ರವಾಸಿ ಪ್ರಯಾಣಿಕ ಅಥವಾ ಯಾಂತ್ರಿಕ ಸೆಳೆಯು ಎಳೆಯು ಅಥವಾ ಆಕರ್ಷಿಸು ಪ್ರವಾಹ ತುಂಬಿ ಹರಿಯುವಿಕೆ ಚೀತ್ಕಾರ ಹರಚುವಿಕೆ ಬೊಬ್ಬೆ ಹೊಡೆಯುವುದು ಕೊಚ್ಚೆ ಕೊಳೆತ ವಸ್ತು ಸಂದೇಶ ಮಹತ್ವದ ಮಾತು ನಿತ್ರಾಣ ಬಲಹೀನ ದುರ್ಬಲ ಕೊಂಡಾಡು ಹೊಗಳು ಎದೆಗುಂದು ಧೈರ್ಯ ಕಳೆದುಕೊಳ್ಳುವುದು ನನಸು ಸತ್ಯ ನಿಜ ಅದಾದಮೇಲೆ ಪೇಜ್ ನಂಬರ್ 49 49ರಲ್ಲಿ ವಿವರ ತಿಳಿಯಿರಿ ಅಂತ ಇದೆ ನೋಡ್ತಿದ್ದೀರಲ್ವ ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡಿರ್ತೀರಲ್ವ ಅದರಲ್ಲಿ ಏನಿದೆ ಉತ್ತರಾಖಂಡ ಏನ್ ಉತ್ತರಾಖಂಡ ಅಂತಂದ್ರೆ ಉತ್ತರ ಭಾರತದ ಒಂದು ರಾಜ್ಯ ಅಂತ ಅರ್ಥ ಉತ್ತರಾಖಂಡ ಅಂದ್ರೆ ಉತ್ತರ ಪ್ರದೇಶ ಉತ್ತರ ಭಾರತದ ಒಂದು ರಾಜ್ಯ ಉತ್ತರ ಭಾಗದಲ್ಲಿ ಉತ್ತರ ಭಾರತಕ್ಕೆ ಇರುವಂಥದ್ದು ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ ಹಾಗೆ ಕೇದಾರನಾಥ ದೇವಸ್ಥಾನ ಅದು ಉತ್ತರಾಖಂಡ ರಾಜ್ಯದಲ್ಲಿರುವ ಪ್ರಸಿದ್ಧ ಶಿವನ ದೇವಸ್ಥಾನ ಕೇದಾರನಾಥ ಸ್ವಾಮಿ ಅಂತ ಕೇಳಿರ್ತೀರ ಅಲ್ವಾ ಅದು ಉತ್ತರಾಖಂಡದಲ್ಲಿ ಇರುವಂಥದ್ದು ಯಾವುದು ಕೇದಾರನಾಥ ಸ್ವಾಮಿ ದೇವಸ್ಥಾನ ಅದು ಯಾವ ದೇವಸ್ಥಾನ ಶಿವನ ದೇವಸ್ಥಾನ ರಕ್ಷಣಾ ಪಡೆ ಅಪಾಯ ಆದಾಗ ಕಾಪಾಡೋದಕ್ಕೆ ಬರುವಂತಹ ಸೈನಿಕರ ತಂಡ ಏನೋ ಒಂದು ಅಲ್ಲಿ ಬೆಂಕಿ ಹತ್ಕೊಂಡಿದೆ ಬೆಂಕಿ ಹತ್ಕೊಂಡಿದ್ದಾಗ ನೀವು ಯಾರು ಕಾಲ್ ಮಾಡ್ತೀರಾ ಅಗ್ನಿಶಾಮಕ ದಳದವ್ರಿಗೆ ಫೈರ್ ಇಂಜಿನ್ ಅಗ್ನಿಶಾಮಕ ದಳದವ್ರಿಗೆ ನೀವು ಕಾಲ್ ಮಾಡ್ತೀರಾ ಅವರು ಏನು ಮಾಡ್ತಾರೆ ಒಂದು ತಂಡದಲ್ಲಿ ಬಂದು ಅದನ್ನೆಲ್ಲ ಹಾರಿಸ್ತಾರೆ ಅದೇ ರೀತಿ ನೀರನ್ನ ಏನು ಕೊಚ್ಚೋಗ್ತಾ ಇದ್ದಾರೆ ಜನಗಳೆಲ್ಲ ಪ್ರವಾಹದಲ್ಲಿ ಹಾಗೆ ಯಾರು ಮಾಡ್ತಾರೆ ಅವ್ರ ಒಂದು ಶಾಮಕ ದಳದವ್ರಿಗೆ ಅಂದರೆ ಅದಕ್ಕೆ ಆದಂಥ ಒಂದು ಸಿಬ್ಬಂದಿ ತಂಡದವರು ಇರ್ತಾರೆ ಈಜಿನಲ್ಲಿ ಪರಿಣಿತಿ ಹೊಂದಿರುವಂಥ ಒಂದು ತಂಡ ಇರುತ್ತೆ ಅವರು ಬರ್ತಾರೆ ಅವ್ರು ಬಂದು ಕಾಪಾಡುವಂಥದ್ದು ಆ ಥರ ರಕ್ಷಣಾ ಪಡೆ ವಾಯುಪಡೆ ಆ ಥರ ಎಲ್ಲ ಇರ್ತಲ್ಲ ಜಲಪಡೆ ಅಂತ ಆ ಥರ ಕುಂಬಳಿಸು ಕುಂಬಳಿಸು ಅಂದರೆ ಮೇಲೆ ಮೇಲೆ ಬಂದು ಮೇಲ್ಮೇಲೆ ಬರುವಂಥದ್ದು ಉಕ್ಕಿ ಬರುವಂಥದ್ದು ಈಗ ಇದೊಂದು ಬಾಟಲ್ ತುಂಬ ಇದೊಂದು ಬಾಟಲ್ ಅಂತ ತಿಳ್ಕೊಳ್ಳೋದು ಆಯಿತಾ ಇದೊಂದು ಬಾಟಲ್ಗೆ ನೀವು ನಲ್ಲಿಯಿಂದ ಪೈಪ್ನ ಕನೆಕ್ಟ್ ಮಾಡ್ಕೊಂಡಿದ್ದೀರ ಆ ಪೈಪಿನ ತುದಿಯನ್ನು ಈ ಬಾಯಿಯ ಒಳಗಡೆ ಅಂದರೆ ಬಾಟಲ್ ಒಳಗಡೆಗೆ ನೀವು ನೀರು ಆ ಪೈಪ್ನ ಹಾಕಿಬಿಟ್ಟು ನೀರು ನಲ್ಲಿನ ಹಾಲು ಮಾಡ್ತೀರ ನಲ್ಲಿ ಹಾಲು ಮಾಡಿದಾಗ ಏನು ಮಾಡುತ್ತೆ ಇಲ್ಲಿಂದ ನೀರು ಹೋಗೋಕ್ಕೆ ಬೆಳೆದಿದೆ ಫಾಸ್ಟಾಗಿ ತುಂಬ ಬಂದು ಬಂದು ಇದೇನಾಗ್ತಿದೆ ಉಕ್ಕುತ್ತಿದೆ ಅಲ್ಲ ನೀರು ಮೇಲೆ ಅಬ್ಸರ್ವ್ ಮಾಡಿದ್ದೀರಲ್ವಾ ಏನಾಗ್ತಿದೆ ಉಕ್ಕಿ 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 ಮನೆ ಮೇಲೆ ಬಂದು ಕೆಲವರಿಗೆ ಚಲಿತಾ ಇದೆ ಇದು ಉಕ್ಕಿ ಮೇಲ್ಮೇಲೆ ಬರುವಂಥದ್ದು ಉಕ್ಕಿ ಬರುವಂಥದ್ದು ನಾನು ನಿಮಗೆ ಇದೇ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದು ನೀರಾದರೂ ಅಷ್ಟೇ ಏನಾದರೂ ಅಷ್ಟಲ್ಲ ಈಗ ಒಂದು ಬಾವಿನ ಬಾವಿನ ತೆಗೆಸಿದ್ದೀನಿ ಅಂದರೆ ನೀರು ಮತ್ತೆ ಮೇಲೆ ಮೇಲೆ ಹೀಗೆ ಉಕ್ಕಿ ಬರುತ್ತೆ ಅಲ್ಲ ಈಗಿಲ್ಲ ಪೈಪನ್ನು ನಿಮ್ಮದು ನಲ್ಲಿ ನೀರು ಪೈಪ್ ಇರುತ್ತಲ್ಲ ಅದನ್ನ ಹೀಗೆ ಇಟ್ಕೊಳ್ಳಿ ಹೀಗೆ ಮೇಲೆ ಹಿಂಗೆ ಇಟ್ಕೊಂಡ್ರೆ ಅದು ಮೇಲಿಂಗೆ ಚಿಲುಮೆ ಹೀಗೆ ಬರುತ್ತಲ್ಲ ಅದು ಉಕ್ಕಿ ಉಕ್ಕಿ ಬರುವಂಥದ್ದು ರಾಷ್ಟ್ರಪತಿ ರಾಷ್ಟ್ರಪತಿ ದೇಶದ ಪ್ರಥಮ ಪ್ರಜೆ ಪ್ರಥಮ ಪ್ರಜೆ ಎಲ್ರಿಗೂ ಗೊತ್ತಿದೆಯಾ ರಾಷ್ಟ್ರಪತಿ ಯಾರು ಅಂತ ಹೋಮ್ವರ್ಕಲ್ಲಿ ಬರೆದಿರಬೇಕು ನಮ್ಮ ಈಗಿನ ರಾಷ್ಟ್ರಪತಿ ಭಾರತದ ರಾಷ್ಟ್ರಪತಿ ಯಾರು ಉತ್ತರವನ್ನು ಬರೆದಿರಬೇಕು ಇನ್ನು ನಂತರದ ಪದ ವೀರಗಾಥೆ ವೀರಗಾಥೆ ಅಂದರೆ ವೀರರ ಶೌರ್ಯವನ್ನು ಕುರಿತು ಹಾಡು ಈಗ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಾಡು ಅಲ್ವಾ ಇದೆ ಅಲ್ವಾ ಮೂವಿಗಳಲ್ಲೆಲ್ಲ ಏನು ಹೇಗಿದೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಅನ್ಕೊಂಡಿದೆ ಅಲ್ವಾ ಆ ಥರ ಒಂದೊಂದು ಕಥೆಯಲ್ಲೂ ಕೂಡ ಒಂದೊಂದು ಇದರಲ್ಲೂ ಕೂಡ ಅದರದೇ ಆದಂಥ ಒಂದು ಕಥೆಗಳನ್ನು ಹೇಳಿಕೊಡ್ತದೆ ಈಗ ಯಾರು ಶೌರ್ಯದಿಂದ ಹೋರಾಟವನ್ನು ಮಾಡಿರ್ತಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಾಡನ್ನು ಅವರು ಬರೆದು ಅಭಿನಯ ರೀತಿಯಾಗಿ ಮಾಡುವಂಥದ್ದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇದೆ ಒನಕೆ ಓಬವ್ವನ ಬಗ್ಗೆ ಇದೆ ಅಲ್ವಾ ಈ ಥರ ಅರ್ಥ ಆಗ್ತಿದೆಯಲ್ಲ ಮಕ್ಕಳ ಇಂದಿಗೆ
ಇಷ್ಟು ಸಾಕು ಮಕ್ಕಳ, ಮುಂದಿನ ತರಗತಿಯಲ್ಲಿ ಪಾಠಕ್ಕೆ ಬರೋಣ. ಅರ್ಥಾಗ್ತಿದ್ಯಾ? ಮುಂದಿನ ತರಗತಿಯಲ್ಲಿ ಈ ಹುಡುಗಿ ಯಾರು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಒಂದು ಬಾರಿ ಓದ್ಬಿಟ್ಟಿದ್ವಿ. ಅಂದು 2013 ಜೂನ್ 16 ಮುಸ್ಸಂಜೆಯ ಹೊತ್ತು ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ. ದೇವಾಲಯ ಬುಡಕ್ಕೆ ನೀರು ನುಗ್ಗಿತು. ಅಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತು. ದೆಹಲಿಯಿಂದ ಬಂದಿದ್ದ ಮಹಿಕಾ ಗುಪ್ತ ಎಂಬ 9 ಹರೆಯದ ಬಾಲಕಿ ಕೇದಾರನಾಥ ದೇವಾಲಯದ ಹುಡುಗಿಗಳು. ಅವಳ ಅಪ್ಪ ಅಮ್ಮ ಹಾಗೂ 4 ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬರಿಸಿದಳು. ಪ್ರವಾಹದ ಗದ್ದಲದಲ್ಲಿ ಬೊಬ್ಬಿರಿಸಿದಳು. ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲಿಲ್ಲ. ದೇವಾಲಯದ ಸರಳೊಂದನ್ನು ಹಿಡಿದು ಹಾಕಿ ನೇತಾಡುತ್ತಿದ್ದಳು. ಇಷ್ಟು ಸಾಕು. ಅನ್ನ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ವಿವರಣೆಯನ್ನ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ರೆ ಪದಗಳ ಅರ್ಥವನ್ನ ತಿಳ್ಕೊಂಡ್ರೆ ಅದರ ಜೊತೆಗೆ ಪದ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೀರ. ಮುಂದಿನ ತರಗತಿಯಲ್ಲಿ ಇಲ್ಲಿ ಮಹಿಕಾ ಗುಪ್ತ ಅನ್ನೋ ಹುಡುಗಿ ಯಾರು, ಅವ್ರು ಎಲ್ಲಿ ಹೋಗಿದ್ರು, ಅಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಏನಾಯ್ತು, ಆ ಪ್ರವಾಹದೊಳಗಡೆ ಯಾವ ರೀತಿ ಸಿಲುಕೋತಾಳೆ, ಯಾವ ರೀತಿ ರಕ್ಷಣೆಯನ್ನು ಮಾಡ್ಕೋತಾಳೆ ಅವಳನ್ನ ಅವಳು, ಮತ್ತು ಅವಳ ತಮ್ಮನ್ನ ಯಾವ ರೀತಿ ಕಾಪಾಡ್ಕೋತಾಳೆ ಅವಳು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯ ಗೃಹ ಕಾರ್ಯ ಏನಪ್ಪ ಅಂದರೆ ಪದಗಳ ಅರ್ಥವನ್ನು 2 ಬಾರಿ ಬರೀರಿ. ಅದರ ಜೊತೆಗೆ ನಮ್ಮ ಭಾರತದ ರಾಷ್ಟ್ರಪತಿ ಯಾರು, ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿ ಯಾರು, ವಿದ್ಯಾ ಸಚಿವ ಯಾರು, ಕ್ರೀಡಾ ಸಚಿವ ಯಾರು ಅನ್ನೋದನ್ನು ಒಂದೆಡೆ ಪಟ್ಟಿಯನ್ನು ಮಾಡಿ. ಮಕ್ಕಳ ಎಲ್ಲರಿಗೂ ಧನ್ಯವಾದ.